ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಇದರ ಅಡಿಯಲ್ಲಿ ಬರತಕ್ಕಂತಹ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಂಯೋಜಿತ ಕಾಲೇಜುಗಳಲ್ಲಿ ಪದವಿ ಮಹಾವಿದ್ಯಾಲಯಗಳಲ್ಲಿ BA 5ನೇ ಸೆಮಿಸ್ಟರ್ನ ಓದ್ತಾ ಇರತಕ್ಕಂತಹ ಬೇಸಿಕ್ ಕನ್ನಡದ ವಿದ್ಯಾರ್ಥಿಗಳಿಗಾಗಿ ಇಂದು ನಾನು ಶುಕನಾಸನ ಉಪದೇಶ ಈ ಒಂದು ಪಾಠದ 2ನೇ ವಿಡಿಯೋ ಸೆಷನ್ 32ನ್ನು ಅಧ್ಯಯನದ ವಿಡಿಯೋನ್ನಾಗಿ ನಾನು ಇವತ್ತು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ನಾನು ಪ್ರೊಫೆಸರ್ ಮಲ್ಲಪ್ಪ ಟಿ ಹೊಸೂರು. ಈಗಾಗಲೇ ವಿದ್ಯಾರ್ಥಿಗಳೇ ತಮಗೆ ಗೊತ್ತಿರುವಂತೆ ಶುಕನಾಸನ ಉಪದೇಶ ಎನ್ನುವ ಭಾಗ ಏನಿದೆ ಇದರಲ್ಲಿ ಇದರ ಒಂದು ಲೇಖಕ ಬಾಣಭಟ್ಟ ಅನ್ನೋದನ್ನು ನಾವು ಅರ್ಥೈಸ್ಕೊಂಡಿದ್ದೀವಿ. ಅನುವಾದಕರಾಗಿರ್ತಕ್ಕಂತಹ ಗಂಗಾಧರ ಮಡಿವಾಳೇಶ್ವರ ತುರುಮರಿಯವರ ಪರಿಚಯವನ್ನು ಕೂಡ ನಾವು ವಿಸ್ತೃತವಾಗಿ ತಿಳಿದುಕೊಂಡಿದ್ದೀವಿ. ಈಗ ನಾವು ಪಾಠದ 2ನೇ ಯೂನಿಟ್, ಇದು 32ನೇ ಸೆಷನ್, ಇದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ತಮಗೆ ಗೊತ್ತಿರಲಿ ಏನಪ್ಪ ಅಂತಂದರೆ, ಈ ಅರಸ ಚಂದ್ರಾಪೀಡನ ತಂದೆ ಏನಿದ್ದಾನೆ, ಈ ಅರಸ ತನ್ನ ಮಗನಾಗಿರ್ತಕ್ಕಂತಹ ಚಂದ್ರಾಪೀಡನಿಗೆ ಯುವರಾಜನ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತೇಳಿ ಮನದಲ್ಲಿ ಯೋಚಿಸಿ ತನ್ನ ಮಂತ್ರಿಮಂಡಲದ ಎಲ್ಲರಿಗೂ ಕೂಡ ತಿಳಿಸಿದ. ಅಷ್ಟೇ ಅಲ್ಲದೆ ಪಟ್ಟಾಭಿಷೇಕದ ಸಾಮಗ್ರಿಗಳನ್ನೆಲ್ಲವನ್ನೂ ಕೂಡ ಸಿದ್ಧಪಡಿಸಬೇಕು ಅಂತೇಳಿ ಹೇಳಿದಾಗ ಇನ್ನೇನು, ಇನ್ನೂ ಒಂದು ದಿವಸದಲ್ಲಿ ಚಂದ್ರಾಪೀಡ ಅವನಿಗೆ ಯುವರಾಜ ಪಟ್ಟಾಭಿಷೇಕ ಆಗಬೇಕು. ಆ ಸಂದರ್ಭದೊಳಗೆ ಚಂದ್ರಾಪೀಡನ ಸ್ನೇಹಿತನಾಗಿರ್ತಕ್ಕಂಥ ಶುಕನಾಸನು ತನ್ನ ಗೆಳೆಯನಾದ ಚಂದ್ರಾಪೀಡನಿಗೆ ಒಂದಿಷ್ಟು ಉಪದೇಶಗಳನ್ನು ಕೊಡಬೇಕು ಅಂತೇಳ್ಕೊಂಡು ಚಂದ್ರಾಪೀಡನ ಹತ್ತಿರ ಹೋದ. ಆಗ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಬಯಸ್ತಾನೆ. ಅದಕ್ಕೆ ನಾವು ಅಧ್ಯಯನದ ಉದ್ದೇಶಗಳ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ ಏನಪ್ಪ ಅಂತಂದರೆ, ಗೆಳೆಯನಾದಂಥವನು ಎಂತಹ ದೊಡ್ಡ ಪದವಿಯಲ್ಲಿದ್ದರೂ ಕೂಡ ಅವನಿಗೆ ಸಮಯ ಸಂದರ್ಭಗಳು ಒದಗಿದಾಗ ಉಪದೇಶ, ಸಲಹೆ ಮಿತ್ರ ಸಂಹಿತರ ರೂಪದಲ್ಲಿ ಕೊಡಬೇಕಾದಂಥದ್ದು ಪ್ರತಿಯೊಬ್ಬ ಮಿತ್ರನ ಅದು ಧರ್ಮವಾಗಿ ನಮಗೆ ಕಂಡು ಬರ್ತದೆ. ಹಾಗಾಗಿ ಅವರು ಒಂದೆರಡು ಮಾತುಗಳನ್ನು ಶುಕನಾಸ ಚಂದ್ರಾಪೀಡನಿಗೆ ಏಕಾಂತದಲ್ಲಿ ಹೇಳಿದ. ಆತ ಹೇಳ್ತಾನೆ, ಯುವರಾಜ, ನೀನು ಏನೆಲ್ಲ ಶಾಸ್ತ್ರಗಳನ್ನು ಕೂಡ ಓದಿಕೊಂಡಿದ್ದೀಯಾ, ಎಲ್ಲ ವಿಷಯಗಳನ್ನು ಕೂಡ ನಿನಗೆ ಗೊತ್ತಿದೆ, ಆದರೂ ಕೂಡ ಒಂದೆರಡು ಮಾತುಗಳನ್ನು ಗೆಳೆಯನಾಗಿ ನಾನು ನಿನಗೆ ಹೇಳೋದಕ್ಕೆ ಬಯಸ್ತಿದ್ದೀನಿ, ಹಾಗಾಗಿ ನೀನು ಚಿತ್ತಗೊಟ್ಟು ಆಲಿಸಬೇಕು ಅಂತೇಳ್ಕೊಂಡು ಹೇಳಿದ. ಆವಾಗ ಮೊಟ್ಟ ಮೊದಲ ಉಪದೇಶ ಏನಂತಂದರೆ, ತಾರುಣ್ಯ ಯೋಗದಿಂದ ಪ್ರಾಪ್ತವಾಗಿರ್ತಕ್ಕಂಥ ತಮಸ್ಸು ಉಳಿದ ಅಂಧಕಾರದಂತೆ ಸೂರ್ಯನ ಕಿರಣಗಳಿಂದೇನೂ ನಷ್ಟವಾಗುವುದಿಲ್ಲ, ಅಂತಹ ಗಹನವಾದದ್ದು ಅಂತ. ವಿದ್ಯಾರ್ಥಿಗಳೇ ಇದನ್ನು ಅರ್ಥೈಸ್ಕೊಳ್ಬೇಕು, ಮನುಷ್ಯನಿಗೆ ದಿನನಿತ್ಯ ಎಚ್ಚರವಾದಾಗ ಸೂರ್ಯ ಕಾಣಿಸ್ತಾನೆ, ಸೂರ್ಯ ಅಂಧಕಾರವನ್ನು ಓಡಿಸಿದ ಮೇಲೆ ಸೂರ್ಯ ನಮಗೆ ಕಾಣಿಸ್ತಾನೆ. ಇದು ನಿತ್ಯದ ಕೆಲಸ. ಸೂರ್ಯ ಬರ್ತಾನೆ, ಕತ್ತಲಾಗುತ್ತದೆ, ಮತ್ತು ಸೂರ್ಯ ಬರ್ತಾನೆ, ಮತ್ತೆ ಕತ್ತಲಾಗುತ್ತದೆ. ಇದು ದಿನನಿತ್ಯದ ದಿನಚರಿ. ಆದರೆ ತಾರುಣ್ಯ ಬಂದಾದ ಮೇಲೆ ಪ್ರತಿಯೊಬ್ಬ ಯುವಕನ ಮನಸ್ಸಿನಲ್ಲಿ ಕೂಡ ಒಂದು ತಮಸ್ಸು, ಒಂದು ಕತ್ತಲು ಅದು ಬಂದು ಆವರಿಸಿಬಿಡ್ತದೆ. ಆ ಕತ್ತಲನ್ನು ಓಡಿಸುವುದಕ್ಕೋಸ್ಕರ ಎಂತಹ ಸೂರ್ಯನ ಕಿರಣಗಳು ಬಂದರೂ ಕೂಡ ಸಾಧ್ಯವಾಗುವುದಿಲ್ಲ, ಅಷ್ಟು ಘನವಾಗಿರ್ತದೆ ಅನ್ನುವಂತಹ ಮೊಟ್ಟ ಮೊದಲ ಉಪದೇಶವನ್ನು ಈ ವ್ಯಕ್ತಿ ಕೊಟ್ಟ ತನ್ನ ಗೆಳೆಯನಿಗೆ. ಹಾಗೆ ಮುಂದುವರೆದು ಹೇಳಿದ, ಐಶ್ವರ್ಯದಿಂದ ಪ್ರಾಪ್ತವಾಗಿರ್ತಕ್ಕಂಥ ಮದ ಐಶ್ವರ್ಯ ಹೋದರೂ ಹೋಗುವುದಿಲ್ಲ. ಎಂತಹ ಅದ್ಭುತ ಮಾತನ್ನು ಹೇಳ್ತಾನಂತಂದ್ರೆ, ಇದ್ದಕ್ಕಿದ್ದ ಹಾಗೆ ಯಾವನೋ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಐಶ್ವರ್ಯ, ಸಂಪತ್ತು, ಶ್ರೀಮಂತಿಕೆ ಬಂದುಬಿಡುತ್ತದೆ. ಆ ಸಂದರ್ಭದಲ್ಲಿ ಅವನಿಗೆ ಏನು ಮದ ಬಂದಿರ್ತದೋ ಆ ಮದ, ಸೊಕ್ಕು, ಅಹಂಕಾರ ಏನಿದೆ ಐಶ್ವರ್ಯ ಹೋದರೂ ಕೂಡ ಹೋಗೋದಿಲ್ಲ. ಅವನು ಕನುವರಿಸ್ತಾ ಇರ್ತಾನೆ, ಒಂದಾನೊಂದು ಕಾಲದಲ್ಲಿ ನಾನು ಇಂತಿಷ್ಟು ಅಗರ್ಭ ಶ್ರೀಮಂತನಾಗಿ ನಾನು ಇಲ್ಲೆಲ್ಲ ನನ್ನ ಆಳ್ವಿಕೆಯನ್ನು ನಡೆಸಿದ್ದೀನಿ ಅಂತೇಳಿ ತನ್ನ ಗತವೈಭವವನ್ನು ಹೇಳ್ಕೊಳ್ತಾ ಇರ್ತಾನೆ. ಹಾಗಾಗಿ ಐಶ್ವರ್ಯ ಮದ ಅನ್ನುವಂಥದ್ದು ಐಶ್ವರ್ಯ ಹೋದರೂ ಕೂಡ ಅದು ಯಾವತ್ತೂ ಕೂಡ ಕಳೆದು ಹೋಗುವುದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ. ಹಾಗೆ ಮುಂದುವರೆದು ಹೇಳಿದ, ಗರ್ವದಿಂದ ಹುಟ್ಟಿದ
ತಾಪ ಏನಿದೆ ಅದು ಶೀತೋಪಚಾರಗಳಿಂದ ಶಾಂತವಾಗುವುದಿಲ್ಲ ಅಂತ. ಹಾಗಾಗಿ ಗರ್ವ ಏನಿದೆ, ಗರ್ವದ ಸಂದರ್ಭದಲ್ಲಿ ಏನು ತಾಪ ಉಂಟಾಗ್ತದೆ, ಈ ತಾಪ ನೀವೇನು ಶೀತೋಪಚಾರ ಮಾಡಿದರೂ ಕೂಡ ಶಾಂತ ಆಗುವುದಿಲ್ಲ, ಅಷ್ಟು ಉಗ್ರವಾಗಿರ್ತದೆ ಅನ್ನೋ ಮಾತನ್ನು ಹೇಳಿದ. ಹಾಗೆ ಮುಂದುವರೆದು ವಿಷಯ ಸುಖದ ಬಗ್ಗೆ ಹೇಳ್ತಾ ಇದ್ದಾನೆ. ವಿಷಯವೆಂಬ ನಂಜಿನಿಂದ ಸಾಯುವುದು ನಿಶ್ಚಯವೆಂದು ತಿಳಿದರೂ ಕೂಡ ಮನುಷ್ಯ ಅದರ ಸವಿ ತಕ್ಕೊಳ್ಳದೆ ಬಿಡುವುದಿಲ್ಲ. ಎಂಥ ಅದ್ಭುತ ಮಾತನ್ನು ಹೇಳ್ತಾನೆ. ವಿಷಯ ಸುಖ ಇದು ಇದು ನಂಜಿದ್ದಂಗೆ, ಇದು ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳುವುದರೊಳಗೂ ಇವರೆಗೂ ಕೂಡ ಈ ನಂಜು ಯಾವತ್ತೂ ಕೂಡ ಬಿಡುವುದಿಲ್ಲ. ಇಷ್ಟೊಂದು ಕೆಟ್ಟದಾಗಿರ್ತದೆ ವಿಷಯ ಸುಖ, ಆದರೂ ಕೂಡ ಮನುಷ್ಯ ಅದರ ಹಿಂದೆ ಹೋಗುವುದನ್ನು ಯಾವತ್ತೂ ಕೂಡ ಬಿಡುವುದಿಲ್ಲ. ಯಾಕಂದರೆ ಮನುಷ್ಯನ ಮನಸ್ಸನ್ನು ಮೋಹಿಸಿ ಬಿಡ್ತದೆ ಈ ಒಂದು ವಿಷಯ ಸುಖ ಅನ್ನುವಂಥದ್ದು. ಹಾಗೆ ಮುಂದುವರೆದು ಹೇಳ್ತಾನೆ, ಕಾಮಲಂಪಟತೆ ಎನ್ನುವಂತಹ ಮಲ ಸ್ನಾನ ಮಾಡುವುದರೂ ಕೂಡ ಹೋಗುವುದಿಲ್ಲ. ಹಾಗಾಗಿ ಮಾನಸಿಕ ವ್ಯಭಿಚಾರತ್ವ ಅಥವಾ ವಾಸನೆ ಅಥವಾ ಕಾಮ ಭಾವನೆ ಏನಿದೆ, ಕಾಮಲಂಪಟತೆ ಅನ್ನುವಂಥದ್ದು ಏನಿದೆ, ಇದು ಬಹುದೊಡ್ಡದಾಗಿರ್ತಕ್ಕಂಥ ಹೊಲಸು, ಇದು ಬಹುದೊಡ್ಡ ಮಲ. ಇದು ಇದನ್ನು ಹೋಗಲಾಡಿಸಿಕೊಳ್ಳೋದು ಸ್ನಾನದಿಂದ ಸಾಧ್ಯವೇ ಇಲ್ಲ. ಹಾಗಾಗಿ ಕಾಮಲಂಪಟತೆಯಿಂದ ಏನು ಮನುಷ್ಯನ ಮನಸ್ಸಿಗೆ ಹೊಲಸು ತುಂಬಿಬಿಡ್ತದೋ ಅದನ್ನು ತೊಳೆದುಕೊಳ್ಳೋದಕ್ಕೆ ಯಾವ ಸ್ನಾನ ಮಾಡಿದರೂ ಕೂಡ ಸಾಧ್ಯವಾಗುವುದಿಲ್ಲ ಅನ್ನುವ ಮಾತನ್ನು ಕೂಡ ಶುಕನಾಸ ತನ್ನ ಗೆಳೆಯನಿಗೆ ಹೇಳ್ತಾನೆ. ಹಾಗೆ ಮುಂದುವರೆದು ಹೇಳಿದ ರಾಜ್ಯ ಸುಖದ ಬಗ್ಗೆ. ರಾಜ್ಯ ಸುಖ ಎನ್ನುವುದು ಒಂದು ನಿದ್ರೆ ಇದ್ದ ಹಾಗೆ, ಅದು ಬೆಳಗಾದರೂ ಎಚ್ಚರವಾಗುವುದಿಲ್ಲ. ಯಾಕೆ ಅಂತಂದ್ರೆ ಅರಸ ತಾನು ಪಟ್ಟಾಭಿಷಿಕ್ತನಾದ ಮೇಲೆ ಅವನು ಸುತ್ತಮುತ್ತಲು ಹೊಗಳು ಭಟ್ಟರ ದಂಡೇ ಎದ್ದು ಬಿಡ್ತದೆ. ಹೊಗಳ್ತಾರೆ ತನ್ನ ವೈಯಕ್ತಿಕ ಜೀವನ, ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ಅವರು ಸಾಧಿಸ್ಕೊಂಡು ಬಿಡ್ತಾರೆ. ತಾನೇ ಸೃಷ್ಟಿಕರ್ತ ಎನ್ನುವ ರೀತಿಯೊಳಗೆ ತಾನೇ ಸ್ವರೂಪವನ್ನು ಪಾಲನೆ ಮಾಡಬಲ್ಲ ಅನ್ನುವಂಥ ಅಹಮಿಕೆಯನ್ನು ಅರಸನಿಗೆ ಸಂಪೂರ್ಣವಾಗಿ ತುಂಬಿಬಿಡ್ತಾರೆ. ಅಂತಹ ರಾಜ್ಯ ಸುಖದ ನಿದ್ರೆಯಲ್ಲಿದ್ದಂಥವರಿಗೆ ಬೆಳಗಾದರೂ ಕೂಡ ಎಚ್ಚರವಾಗುವುದೇ ಇಲ್ಲ ಅನ್ನುವ ಮಾತನ್ನು ಕೂಡ ಹೇಳ್ತಾನೆ. ಹಾಗೆ ಮುಂದುವರೆದು ಹೇಳ್ತಾನೆ, ಶ್ರೀಮಂತಿಕೆ, ನವತಾರುಣ್ಯ, ಅನುಪಮ ಸೌಂದರ್ಯ ಇವುಗಳಲ್ಲಿ ಒಂದಿದ್ದರೂ ಕೂಡ ಸರ್ವನಾಶ ಖಂಡಿತ ಎನ್ನುವ ಮಾತನ್ನು ಕೂಡ ಇಲ್ಲಿ ಹೇಳ್ತಾನೆ. ಅಂದ್ರೇನು ನೋಡ್ರಿ, ಶ್ರೀಮಂತಿಕೆ ಮನುಷ್ಯನಿಗೆ ಬಂತು ಅಂತಂದರೆ ಅವನ ಕಣ್ಣು ನೆತ್ತಿಯ ಮೇಲೆ ಎನ್ನುವ ಭಾವ ಅನ್ನುವ ಮಾತು ಗ್ರಾಮೀಣ ಭಾಗದಲ್ಲಿ ಇರುವುದನ್ನು ನಾವು ನೋಡ್ತೀವಿ. ಇನ್ನು ನವತಾರುಣ್ಯದ ಸಂದರ್ಭದಲ್ಲಿ ಯುವಕನಿಗೆ ಯುವತಿಗೆ ಇಡೀ ಜಗತ್ತೇ ಕಾಣಿಸುವುದಿಲ್ಲ, ತಾನೇನು ಯೋಚಿಸುತ್ತಾನೋ ಯೋಚಿಸುತ್ತಾಳೋ ಅದೇ ಥರ ಇರ್ತಾನೆ. ಇನ್ನು ಅನುಪಮ ಸೌಂದರ್ಯ ಅನ್ನುವಂಥದ್ದು ಯುವಕ ಯುವತಿಯರಿಗಿದ್ದರೆ ಬಹುಶಃ ಆ ವ್ಯಕ್ತಿಯನ್ನು ಯಾರ ಕೈಯಿಂದಲೂ ಕೂಡ ಮಣಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಂದರೆ ಇದು ಒಂದೊಂದೇ ಗುಣ, ಆದರೆ ಈ ಮೂರೂ ಗುಣಗಳೂ ಕೂಡ ಒಟ್ಟಿಗೆ ಇದ್ದರೆ, ಒಟ್ಟಿಗೆ ಬಂದರೆ ಆ ವ್ಯಕ್ತಿಯ ಸರ್ವನಾಶ ಖಂಡಿತ. ಅಂದರೆ ಈ ಮೂರೂ ಗುಣಗಳು ಬಂದಾಗ ಮನುಷ್ಯ ವಿವೇಕದಿಂದ ಇರಬೇಕು ಅನ್ನುವಂತಹ ಕಿವಿ ಮಾತನ್ನು ಕೂಡ ಸುಖನಾಸ ತನ್ನ ಗೆಳೆಯನಿಗೆ ಹೇಳ್ತಾ ಇದ್ದಾನೆ. ಮುಂದುವರೆದು ಹೇಳ್ದ, ಉಪದೇಶಗಳು ಕಾಮನ ಕೂರಂಬುಗಳು ನಟ್ಟವರಿಗೆ ನಾಟುವುದಿಲ್ಲ ಅನ್ನುವಂಥದ್ದು. ಕಾಮ ಅಂತಂದರೆ ಇಲ್ಲಿ ವಿಶೇಷವಾಗಿ ಆಸಕ್ತಿ ವಾಸನೆ ಎಲ್ಲದೂ ಬಂತು, ನನಗೆ ಬೇಕು ಅನ್ನುವಂಥ ಭಾವನೆ. ಈ ಭಾವಗಳು ಕಾಮನ ಕೂರಂಬುಗಳು ನಟ್ಟವರಿಗೆ ನಾಟುವುದಿಲ್ಲ. ನೋಡ್ರಿ ಅಷ್ಟು ಅದ್ಭುತ ಹೇಳ್ತಾನೆ. ಯಾಕಂದರೆ ಕಾಮ ಅನ್ನುವಂಥ ಶಬ್ದ ಏನಿದೆ, ಮನ್ಮಥ ಅನ್ನುವಂತಹ ಮನ್ಮಥನ ಬಾಣಗಳು ಅಂತ ಏನಿವೆ, ಇದು ನಟ್ಟವರಿಗೆ ಯಾವತ್ತೂ ಕೂಡ ಉಪದೇಶಗಳು ನಾಟುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನು ಕೂಡ ಅವನು ಹೇಳ್ತಾ ಇದ್ದಾನೆ. ಮುಂದುವರೆದು ಒಡಭಾಗ್ನಿ ಅಂತ ಏನಿದೆ, ಒಡಭಾಗ್ನಿ ಲಕ್ಷಣವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಏನಪ್ಪ ಅಂತಂದರೆ ಇದು ನೀರಿನಿಂದಲೇ ಹುಟ್ಟುತ್ತದೆ. ಒಡಭಾಗ್ನಿ ಎನ್ನುವಂಥದ್ದು ನೀರಿನಿಂದಲೇ ಹುಟ್ಟುತ್ತದೆ. ಮತ್ತು ಅದು ಪ್ರಜ್ವಲಿಸುತ್ತದೆ ಕೂಡ. ಆದುದರಿಂದಲೇ ಮಾನವ ಪ್ರಾಣಿಗಳು ಗುರುಗಳ ಹಿರಿಯರ ಹಿತೋಪದೇಶಗಳಿಗೆ ಯಾವಾಗಲೂ ಕಿವಿಗೊಡುತ್ತಾ ನಾನು ನನ್ನದೆಂಬ ಅಹಂಕಾರ ಮಮಕಾರಗಳಿಗೆ ಒಳಗಾಗದೆ ಅವನು ಬಹಳ ಎಚ್ಚರದಿಂದ ವರ್ತಿಸಬೇಕು ಎನ್ನುವ ಮಾತನ್ನು ಕೂಡ ಹೇಳ್ತಾನೆ. ಮುಂದುವರೆದು ಹೇಳಿದ, ಗುರೂಪದೇಶ ಎನ್ನುವುದು ಕಿವಿಗೆ ಭೂಷಣ ಅನ್ನುವಂಥ ಮಾತು. ಹಾಗಂದ್ರೇನು,
ಉಪದೇಶ ಮನುಷ್ಯನಿಗೆ ಬೇಕು. ಯಾರ್ದು? ಗುರು ಉಪದೇಶ. ಗುರುವಿನ ಉಪದೇಶ ವಿಶೇಷವಾಗಿ ಅಂಧಕಾರಮಯವಾಗಿರ್ತಕ್ಕಂತಹ ದುರ್ಮಾರ್ಗದಲ್ಲಿ ನಡೆಯುವಂತಹ ಪ್ರತಿಯೊಬ್ಬನಿಗೂ ಕೂಡ ಕಿವಿಗೆ ಭೂಷಣವಾಗಿ ಮಾರ್ಗದರ್ಶನದ ಜ್ಯೋತಿಯಾಗಿ ಮಾರ್ಪಡ್ತದೆ. ಹಾಗಾಗಿ ಈ ಭೂಷಣ ಕಿವಿಗೆ ಯಾವುದು ಅಂದರೆ ಗುರುಪದೇಶ. ಆ ಮಾತುಗಳನ್ನು ಕೇಳಬೇಕು ವಿನಃ ಅರಸನಾದಂಥವನು ತನ್ನ ಸನಿಹ ಬಂದಿರತಕ್ಕಂತಹ ಹೊಗಳು ಭಟ್ಟರ ಮಾತಿಗೆ ಕಿವಿಗೊಟ್ಟರೆ ಸಂಪೂರ್ಣವಾಗಿ ಸರ್ವನಾಶ ಖಂಡಿತ ಎನ್ನುವ ಮಾತನ್ನು ಕೂಡ ಹೇಳ್ತಾನೆ. ಹಾಗೆ ಮುಂದುವರೆದು ಅರಸನ ಮಾತಿಗೆ ತಲೆ ದೂಗುವರೇ ಬಹಳ ಮಂದಿ. ನೋಡ್ರಿ, ನಿಸ್ಪೃಹತೆಯಿಂದ ಅರಸನಿಗೆ ಅಂಜದೆ ಬುದ್ಧಿಯನ್ನು ಹೇಳುವಂಥವರು ಬಹಳಷ್ಟು ಅಪರೂಪ ಇರ್ತಾರೆ. ಅರಸನಿಗೆ ಬುದ್ಧಿ ಹೇಳಿದರೆ ಆ ಮಾತನ್ನು ಅರಸ ಸಹಿಸಿಕೊಂಡನೆಂದರೆ ಸರಿ, ಇಲ್ಲದೆ ಹೋದರೆ ಅರಸನಿಗೆ ಬುದ್ಧಿ ಹೇಳಿದ ಎನ್ನುವಂತಹ ಅಪರಾಧದ ಮೇಲೆ ಅವನನ್ನು ಗಲ್ಲಿಗೆ ಹಾಕಿದರೂ ಕೂಡ ಆಶ್ಚರ್ಯಪಡಬೇಕಿಲ್ಲ. ಆದ್ದರಿಂದ ಅರಸನಿಗೆ ತನ್ನ ಗೆಳೆಯ ಹೇಳ್ತಾ ಇದ್ದಾನೆ, ಅರಸನಿಗೆ ಬುದ್ಧಿ ಹೇಳುವವರು ಬಹಳಷ್ಟು ಅಪರೂಪ. ಗೆಳೆಯನಾಗಿ ನಾನು ನಿನಗೆ ಬುದ್ಧಿ ಮಾತನ್ನು ಹೇಳ್ತಾ ಇದ್ದೀನಿ, ದಯಮಾಡಿ ಇದನ್ನು ನೀನು ಅನುಸರಿಸಬೇಕು ಅಂತಲೂ ಕೂಡ ಹೇಳಿದ. ಇನ್ನು ಅರಸನಿಗೆ ಮುಖಸ್ತುತಿ ಸಲ್ಲದು ಅನ್ನುವಂಥ ಮಾತು ಕೂಡ ನೋಡ್ರಿ. ಮುಖಸ್ಥಿತಿ ಪ್ರತಿಯೊಬ್ಬರನ್ನು ಕೂಡ ಅವನತಿಗೆ ಒಯ್ದು ಬಿಡ್ತದೆ. ಮುಖಸ್ಥಿತಿಗೆ ಕಿವಿಗೊಡುವಂಥದ್ದು ಕೂಡ ಮನುಷ್ಯನ ಅವನತಿಯ ಹಾದಿಯಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಒಂದು ಗುಣ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡಿಕೊಳ್ಬೇಕು. ಹಾಗಾಗಿ ಅರಸನಿಗೆ ಮುಖಸ್ತುತಿ ಸಲ್ಲುವುದಿಲ್ಲ ಅನ್ನುವ ಮಾತನ್ನು ಕೂಡ ಹೇಳ್ತಾನೆ. ಮುಂದುವರೆದು ಲಕ್ಷ್ಮಿಯ ಸ್ವಭಾವವನ್ನು ಹೇಳ್ತಾನೆ. ಲಕ್ಷ್ಮಿ ಸಮುದ್ರದ ಮಥನದ ಸಂದರ್ಭದಲ್ಲಿ ಜನಿಸಿದಂತಹವಳು. ಲಕ್ಷ್ಮಿ ಆಕೆಗೆ ಅನೇಕ ಗುಣಗಳಿವೆ ಆಕೆಯಲ್ಲಿ. ಆಕೆಗೆ ಏನು ಹೇಳ್ತಾರೆ ನೋಡ್ರಿ ಇಲ್ಲಿ, ಇಂಗಡಲ ಒಳಗಿಂದ ಹುಟ್ಟುವಾಗಲೇ ಈಕೆಯ ಹೊಡ ಹುಟ್ಟಿದವರ ನೆರಳು ಬಿತ್ತು ಏನೋ ಅನ್ನುವ ಹಾಗೆ ಚಂದ್ರನ ಕಲೆಯಿಂದ ವಕ್ರತ್ವವು ಆಕೆಗೆ ಬಂತು. ಯಾಕಂದರೆ ಲಕ್ಷ್ಮಿ ನೇರವಾಗಿ ಹೋಗುವಂಥವಳಲ್ಲ ಆಕೆ, ಯಾವಾಗಲೂ ವಕ್ರ ನುಡಿ ಆಕೆ, ವಕ್ರವಾಗಿ ಹೋಗುವಂಥದ್ದೇ ಆಕೆಯ ಲಕ್ಷಣ. ಹಾಗಾದರೆ ಈ ವಕ್ರತೆ ಯಾಕೆ ಬಂತಂತಂದರೆ ಸಮುದ್ರ ಮಥನದ ಸಂದರ್ಭದಲ್ಲಿ ಚಂದ್ರನೂ ಬಂದಿತು, ಚಂದಿರನೂ ಕೂಡ ಬಂದ, ಲಕ್ಷ್ಮಿಯೂ ಕೂಡ ಬಂದಳು. ಚಂದಿರನ ಕಲೆಯಿಂದ ಆಕೆಗೆ ವಕ್ರತ್ವ ಬಂದು ಸೇರಿತು ಅನ್ನುವಂಥದ್ದನ್ನು. ಆ ನಂತರ ಆ ಲಕ್ಷ್ಮಿ ಪಾರಿಜಾತ ವೃಕ್ಷದ ಒಡ ಹುಟ್ಟಿದವಳು. ಯಾಕೆಂತಂದರೆ ಸಮುದ್ರ ಮಥನದ ಸಂದರ್ಭದಲ್ಲಿ ಪಾರಿಜಾತ ವೃಕ್ಷವು ಕೂಡ ಬಂದಿತ್ತು. ಆ ಪಾರಿಜಾತ ವೃಕ್ಷದ ಪಲ್ಲವದಿಂದ ಆಕೆಗೆ ರಾಗ ಅಥವಾ ಪ್ರೀತಿ ಎನ್ನುವಂತಹ ಗುಣ ಆಕೆ ಮನಸ್ಸಿನಲ್ಲಿ ಹುಟ್ಟಿತು. ಆಮೇಲೆ ಕಾಲಕೂಟ ವಿಷಯನೂ ಕೂಡ ಸಮುದ್ರ ಮಥನದ ಸಂದರ್ಭದಲ್ಲಿ ಹುಟ್ಟಿತು. ಆ ಕಾಲಕೂಟ ವಿಷಯದಿಂದ ಮೋಹನ ಶಕ್ತಿ ಎನ್ನುವಂಥದ್ದು ಲಕ್ಷ್ಮಿಗೆ ಬಂತು. ಹಾಗಾಗಿ ಲಕ್ಷ್ಮಿಯನ್ನು ನೋಡಿ ಮೋಹಗೊಳ್ಳದೇ ಇರತಕ್ಕಂತಹ ವ್ಯಕ್ತಿಗಳು ಜಗತ್ತಿನಲ್ಲಿ ಬಹುಶಃ ಭಾಳಷ್ಟು ಅಪರೂಪ. ಹಾಗಾಗಿ ಈ ಮೋಹನ ಶಕ್ತಿ ಎನ್ನುವಂಥದ್ದು ಆಕೆಗೆ ಕಾಲಕೂಟ ವಿಷಯದಿಂದ ಬಂದು ಸೇರಿತು ಅಂತ. ಇನ್ನು ಮದ್ಯದಿಂದ ಮದ, ಇದು ಕೂಡ ಆಕೆಯಲ್ಲಿ ಮದ ಅನ್ನುವಂಥ ಗುಣನೂ ಕೂಡ ಇದೆ. ಮದ್ಯದಿಂದ ಆಕೆಗೆ ಮದ ಅನ್ನುವಂಥ ಗುಣನೂ ಕೂಡ ಬಂದು ಸೇರಿದೆ. ಕೌಸ್ತುಭ ಮಣಿಯಿಂದ ಕಾಠಿಣ್ಯ ಪ್ರಾಪ್ತಿಯಾದ ಆಕೆ ಭಾಳಷ್ಟು ಕಾಠಿಣ್ಯ, ಅಷ್ಟು ಸರಳವಾಗಿ ಲಕ್ಷ್ಮಿ ಒಲಿಯುವುದಿಲ್ಲ ಅನ್ನೋದನ್ನು ಗ್ರಾಮೀಣ ಭಾಗದಲ್ಲಿ ಬಹುದೊಡ್ಡ ಉಪದೇಶದ ರೂಪದಲ್ಲಿ ನಾವು ಎಲ್ಲ ಕಡೆಯೂ ಕೂಡ ಕೇಳ್ತಾ ಇರ್ತೀವಿ. ಹಾಗಾಗಿ ಕೌಸ್ತುಭ ಮಣಿಯಿಂದ ಆಕೆಗೆ ಕಾಠಿಣ್ಯ ಅನ್ನುವಂಥದ್ದು ಕೂಡ ಆಕೆಗೆ ಪ್ರಾಪ್ತವಾಯಿತು, ಕಠಿಣ ಗುಣ ಅನ್ನುವಂಥದ್ದು ಪ್ರಾಪ್ತವಾಯಿತು ಅನ್ನೋ ಮಾತನ್ನು ಕೂಡ ಹೇಳ್ತಾನೆ. ಹೀಗೆ ಲಕ್ಷ್ಮಿಯ ಸ್ವಭಾವವನ್ನು ಕೂಡ ಇವನು ಏನಂದರೆ ಶುಕನಾಸ ತನ್ನ ಕೆಳೆಯನಿಗೆ ಹೇಳಿದ. ಹಾಗಾಗಿ ಯಾವುದೇ ವ್ಯಕ್ತಿಗಳ ಮುಖಸ್ತುತಿಯ ಮಾತುಗಳಿಗಾಗಲಿ ಅಥವಾ ಲಕ್ಷ್ಮಿಯ ಮೋಹಕ ಗುಣಕ್ಕಾಗಲಿ ನೀನು ಮರುಳಾಗಬೇಡ ಅರಸ ಅಂತ ತಿಳ್ಕೊಂಡು ಗೆಳೆಯನಾಗಿ ಮಿತ್ರ ಸಂಹಿತದ ರೂಪದಲ್ಲಿ ತನ್ನ ಕೆಳೆಯನಿಗೆ ಉಪದೇಶವನ್ನು ಹೇಳುವಂಥ ಕೆಲಸವನ್ನು ಈ ವ್ಯಕ್ತಿ ಮಾಡಿದ. ಹಾಗಾಗಿ ಹೇಳ್ತಾನೆ, ದುಷ್ಟ ಲಕ್ಷ್ಮಿಯ ಗಾಳಿ ಒಮ್ಮೆ ಮೈ ಸೋಂಕಿದರೆ ಸಾಕು, ಆ ಪುರುಷನು ವಿದ್ವಾಂಸನಿರಲಿ, ಜಾಣನಿರಲಿ, ಪರಾಕ್ರಮಿಯಿರಲಿ, ಕುಲೀನನಿರಲಿ, ಸುಶೀಲನಿರಲಿ, ಎಂಥವನಿದ್ದರೂ ಕೂಡ ಅವನ ಗುಣವನ್ನು ಸಂಪೂರ್ಣವಾಗಿ ಲೋಪ ಮಾಡಿ ಅವನಿಗೆ ವಿಪರೀತವಾದ ಬುದ್ಧಿಯನ್ನು ಹುಟ್ಟಿಸಿ ನಿಜವಾದ ಸುಖಕ್ಕೆ ಎರವು ಮಾಡುತ್ತಾಳೆ, ಹಾಳು ಮಾಡುತ್ತಾಳೆ ಎನ್ನುವ ಮಾತನ್ನು ಹೇಳ್ತಾ ರಾಜ್ಯಲಕ್ಷ್ಮಿ ಈ ಅಭಿಷೇಕದಿಂದಲೇ ಅರಸನ ಸೌಜನ್ಯವು ತೊಳೆದು ಹೋಗುತ್ತದೆ ಅಂತ. ಯಾಕೆಂದರೆ ಅಭಿಷೇಕ, ರಾಜ್ಯಾಭಿಷೇಕ ಮಾಡಿದ ತಕ್ಷಣ ಆವಾಗ ಅರಸನ ಸೌಜನ್ಯ ಅನ್ನೋದು ಹಾಳಾಗಿ ಹೋಗಿಬಿಡುತ್ತದೆ ಅಂತ ಹೇಳ್ತಾ
ಆಗಿನ ಹೋಮಾಗ್ನಿಯ ಹೊಗೆಯಿಂದ ಅವರ ದುರ್ಬಲವಾದ ಹೃದಯವು ಕೂಡ ಮಲಿನವಾಗಿ ಹೋಗಿಬಿಡುತ್ತದೆ. ಆದ್ದರಿಂದ ಲಕ್ಷ್ಮಿಯ ಒಂದು ಮೃದು ಗುಣಕ್ಕೆ, ಆಕರ್ಷಕ ಗುಣಕ್ಕೆ, ಮೋಹಿನಿ ಗುಣಕ್ಕೆ ನೀನು ಒಲಿತು ಮರುಳಾಗಬೇಡ ಸ್ನೇಹಿತ ಅಂತಿಳ್ಕೊಂಡು ತನ್ನ ಗೆಳೆಯನಿಗೆ ಬುದ್ಧಿವಾದವನ್ನು ಹೇಳಿದ. ಅಂದರೆ ಅರಸನಿಗೆ ಬುದ್ಧಿ ಹೇಳುವಂಥವರು ತುಂಬ ಕಡಿಮೆ. ಗೆಳೆಯನಾಗಿ ಒಂದೆರಡು ಮಾತುಗಳನ್ನು ಏಕಾಂತದಲ್ಲಿ ಹೇಳಬೇಕೆನ್ನಿಸಿ ನಾನು ನಿನ್ನಲ್ಲಿ ಬಂದು ಹೇಳಿದ್ದೀನಿ ಸ್ನೇಹಿತ, ಇವುಗಳನ್ನು ನಿನ್ನ ಜೀವನದಲ್ಲಿ ಅನುಸರಿಸಿಕೊ ಅನ್ನೋ ಮಾತನ್ನು ಕೂಡ ಶುಕುನಾಸ ತನ್ನ ಗೆಳೆಯನಾಗಿರ್ತಕ್ಕಂತಹ ಚಂದ್ರಪೀಡನಿಗೆ ಹೇಳಿದ. ಇಷ್ಟು ಹೊತ್ತಿನವರೆಗೆ ನಾವು ನೋಡಿರ್ತಕ್ಕಂಥ ಅಧ್ಯಯನದ ಸಾರಾಂಶ ಏನಿದೆ ಅಂತಂದರೆ, ಇಲ್ಲಿ ಮುಖ್ಯವಾಗಿ ಲೇಖಕ ಹಾಗೂ ಅನುವಾದಕರ ಪರಿಚಯವನ್ನು ನಾವು ಮಾಡಿಕೊಂಡಿದ್ದೀವಿ. ಲಕ್ಷ್ಮಿಯ ಸ್ವಭಾವವನ್ನು ನಾವು ತಿಳ್ಕೊಂಡಿದ್ದೀವಿ. ವಿಷಯದ ಸುಖದ ದುಷ್ಪರಿಣಾಮವನ್ನು ನಾವು ಅರಿತುಕೊಂಡಿದ್ದೀವಿ. ರಾಜ್ಯ ಸುಖ ಹಾಗೂ ಐಶ್ವರ್ಯದ ಮದಗಳ ಕುರಿತನ್ನು ತಿಳಿದುಕೊಂಡಿದ್ದೀವಿ. ಗೆಳೆತನದ ನಿಷ್ಕಲ್ಮಶ ಬುದ್ಧಿವಾದವನ್ನು ಕುರಿತು ಕೂಡ ನಾವು ತಿಳ್ಕೊಂಡಿದ್ದೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಇಷ್ಟು ಹೊತ್ತಿನವರೆಗೆ ಓದಿರ್ತಕ್ಕಂತಹ ಪಾಠದ ಮೇಲಿನ ವಸ್ತುನಿಷ್ಠ ಪ್ರಶ್ನೆಗಳನ್ನು ಈಗ ನಾವು ಅರ್ಥೈಸ್ಕೊಳ್ಳೋಣ. ಒಂದನೆಯದು, ಚಂದ್ರಪೀಡನ ಸ್ನೇಹಿತ ಯಾರು ಅಂತ. ಶುಕುನಾಸ, ರಾಜಕುಮಾರ, ಮಂತ್ರಿವರ್ಯ ಮತ್ತು ಅರಸ ಯಾರು ಅನ್ನೋದನ್ನು ನೀವು ಹೇಳಬೇಕಾಗ್ತದೆ. ಲಕ್ಷ್ಮಿಗೆ ಯಾರ ಸಂಘದಿಂದ ವಕ್ರತ್ವ ಪ್ರಾಪ್ತಿಯಾಗಿದೆ ಅನ್ನೋದು ನೀವು ಹೇಳಬೇಕು. ಕೌಸ್ತುಭಮಣಿಯಿಂದ, ಚಂದ್ರನ ಸಂಘದಿಂದ, ಅಮೃತದಿಂದ ಮತ್ತು ಐರಾವತದಿಂದ ಅನ್ನೋದನ್ನು ಹೇಳಬೇಕು. ಕಿವಿಗೆ ಭೂಷಣ ಯಾವುದು, ಗುರುಪದೇಶನ, ಕಾಂತಾ ಉಪದೇಶನ, ಮಿತ್ರ ಉಪದೇಶನ ಅಥವಾ ಪಿತೃ ಉಪದೇಶನ ಅನ್ನೋದನ್ನು ಕೂಡ ಹೇಳಬೇಕಾಗ್ತದೆ. ಯಾರಿಗೆ ಬೆಳಗಾದರೂ ಎಚ್ಚರವಾಗುವುದಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸಬೇಕು. ಯಾರಿಗೆ ಹಾಗಿದ್ದರೆ, ರಾಜ್ಯ ಸುಖದ ನಿದ್ರೆಯಲ್ಲಿದ್ದವರಿಗ ಅಥವಾ ವಿಷಯದ ಸುಖದ ನಿದ್ರೆಯಲ್ಲಿದ್ದವರಿಗಿನ ಅಥವಾ ಐಶ್ವರ್ಯ ಮದದ ನಿದ್ರೆಯಲ್ಲಿದ್ದವರಿಗೆ ಅಥವಾ ಸೌಂದರ್ಯ ಮದದ ನಿದ್ರೆಯಲ್ಲಿದ್ದವರಿಗೆ ಯಾವುದು ಅನ್ನೋದನ್ನು ಹೇಳಬೇಕಾಗ್ತದೆ. ಇಷ್ಟು ಹೊತ್ತಿನವರೆಗಿನ ಈ ಪಾಠಕ್ಕೆ ನಾನು ಆಖರ ಗ್ರಂಥವಾಗಿ ಗಂಗಾಧರ ಮಡಿವಾಳೇಶ್ವರ ತುರುಮರಿಯವರು ಏನು ಬಾಣಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಆ ಅನುವಾದ ಪುಸ್ತಕವನ್ನು ಅಧ್ಯಯನಕ್ಕೆ ಬಳಸ್ಕೊಂಡಿದ್ದೀನಿ. ವಿಕಿಪೀಡಿಯಾದ ಸೋರ್ಸನ್ನು ಬಳಸ್ಕೊಂಡಿದ್ದೀನಿ ಮತ್ತು ಸಾಹಿತ್ಯ ಸಂಗಮ ಭಾಗ ಇದು, ಈ ಒಂದು ನಿಮ್ಮ ಪಠ್ಯಪುಸ್ತಕ ಏನಿದೆ ಇದನ್ನು ಕೂಡ ಅಧ್ಯಯನಕ್ಕೆ ಬಳಸ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ತಮ್ಮ ಅಧ್ಯಯನಕ್ಕೆ ಅತ್ಯಂತ ಉಪಯುಕ್ತವಾಗಲಿ ಅಂತೇಳಿ ಹಾರೈಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಸರ್ವರಿಗೂ ಧನ್ಯವಾದಗಳು.